ಹಲೋ ಎವ್ರಿವನ್, ವೆಲ್ಕಮ್ ಟು ಸಕತ್ ಮೂವೀಸ್. ಸಕತ್ ಮೂವೀಸ್ನಲ್ಲಿ ನಾವಿವತ್ತು ನೋಡೋಣ 2006 ರಿಲೀಸ್ ಆದಂತಹ ಪ್ರೈಸ್ಲೆಸ್ ಅನ್ನೋ ಫ್ರೆಂಚ್ ಮೂವಿಯನ್ನು. ಈ ಸಿನಿಮಾ ಒಂದು ರೊಮ್ಯಾಂಟಿಕ್ ಕಾಮಿಡಿ ಆಗಿದ್ದು ಬ್ರೇಕ್ಫಾಸ್ಟ್ ಅಟ್ ಟಿಫನೀಸ್ ಮೂವಿಯ ಇನ್ಸ್ಪಿರೇಷನ್. ಈ ಸಿನಿಮಾ ಒಂದು ಹೋಟೆಲ್ನಿಂದ ಶುರುವಾಗುತ್ತೆ. ಐರಿನ್ ಅನ್ನೋ ಯಂಗ್ ಅಂಡ್ ಬ್ಯೂಟಿಫುಲ್ ಗರ್ಲ್ ತನ್ನ ಬಾಯ್ ಫ್ರೆಂಡ್ ಜೊತೆಗಿದ್ದಾಳೆ. ಆದರೆ ಆ ಬಾಯ್ ಫ್ರೆಂಡ್ ಯಂಗ್ ಅಲ್ಲ, ತುಂಬ ಓಲ್ಡ್. ಅಂದರೆ ನಮ್ಮ ಓಲ್ಡ್ ಪೊಲಿಟಿಷಿಯನ್ ಅಂಡ್ ಯಂಗ್ ಆಂಕರ್ ಥರ ಅಂತ ಅಂದ್ಕೋಬಹುದು. ಆಕೆ ಒಬ್ಬ ಗೋಲ್ಡ್ ಡಿಗ್ಗರ್ ಅಂಡ್ ಅವಳು ಅವನ ಜೊತೆ ಇರುವ ದುಡ್ಡಿಗಾಗಿಯೇ ಅವನ ಜೊತೆ ಇರ್ತಾಳೆ. ಆಕೆ ಐಷಾರಾಮಯಾಗಿ ಬದುಕೋದಕ್ಕೋಸ್ಕರ ಶ್ರೀಮಂತರ ಜೊತೆ ಸಂಬಂಧಗಳನ್ನು ಇಟ್ಕೊಳ್ತಾಳೆ ಮತ್ತು ಈಗ ಅವನನ್ನು ದುಡ್ಡಿಗೋಸ್ಕರ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ಐರಿನ್ ಬರ್ತ್ಡೇ ದಿನವೇ ಓಲ್ಡ್ ಬಾಯ್ ಫ್ರೆಂಡ್ ಇವಳ ಮಾತುಗಳನ್ನು ಕೇಳ್ತಾ ಕೇಳ್ತಾ ಹಾಗೆ ನಿದ್ದೆ ಮಾಡತೊಡಗ್ತಾನೆ. ಹೀಗಾಗಿ ಅವಳು ನಂತರ ಹೋಟೆಲ್ನ ಬಾರ್ಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಜಾನ್ ಅನ್ನೋ ವ್ಯಕ್ತಿ ಕಾಣಿಸ್ತಾನೆ. ಅವನು ಆ ಹೋಟೆಲ್ನಲ್ಲಿ ವೈಟರ್ ಮತ್ತು ಬಾರ್ಟೆಂಡರ್ ಆಗಿ ಕೆಲಸ ಮಾಡ್ತಾನೆ. ಅವಳಿಗನ್ಸುತ್ತೆ ಈ ಬಾರ್ನಲ್ಲಿ ವೈಟರ್ ಇದ್ದಂಗಿಲ್ಲ ಅಂತ, ಮತ್ತು ಡ್ರಿಂಕ್ಸ್ ಮಾಡಿ ಮಲಗಿರುವಂತಹ ಜಾನ್ ತುಂಬಾ ಶ್ರೀಮಂತನಿರಬೇಕು ಅಂತ. ಆತ ಡ್ರಿಂಕ್ಸ್ ಮಾಡಿ ಅಲ್ಲಿನ ಸೋಫಾ ಮೇಲೆ ನಿದ್ದೆ ಹೋಗಿರ್ತಾನೆ. ಆದರೆ ಅವಳನ್ನು ನೋಡಿದ ಜಾನ್ ತನ್ನ ಬಗ್ಗೆ ಏನೂ ಕೂಡ ಹೇಳಿಕೊಳ್ಳದೆ ಅವಳಿಗೆ ಕಾಕ್ಟೇಲ್ ರೆಡಿ ಮಾಡಿ ಕೊಡ್ತಾನೆ ಮತ್ತು ಅವಳ ಜೊತೆ ಅವನು ಕೂಡ ಕುಡಿತಾನೆ. ಅವರಿಬ್ಬರು ಮದ್ಯದ ನಶೆಯಲ್ಲಿ ಹೋಟೆಲ್ನಲ್ಲಿರುವಂತಹ ತುಂಬಾ ಕಾಸ್ಟ್ಲಿ ರೂಮ್ಗೆ ಹೋಗ್ತಾರೆ. ರಾತ್ರಿ ಪೂರಾ ಮಜಾ ಉಡಾಯಿಸ್ತಾರೆ. ಜಾನ್ ನಶೆಯ ಗುಂಗಿನಲ್ಲೇ ಬೆಳಿಗ್ಗೆ ಎದ್ದೇಳ್ತಾನೆ. ಆದರೆ ಪಕ್ಕದಲ್ಲಿ ಐರಿನ್ ಇರಲ್ಲ. ಅವಳು ಅಲ್ಲಿಂದ ಎದ್ದು ಹೊರಟು ಹೋಗಿರ್ತಾಳೆ. ಆದರೆ ಜಾನ್ ಐರಿನ್ಲನ್ನ ಮರೆಯದಂತಾಗ್ತಾನೆ. ಹೀಗೆ ಒಂದು ವರ್ಷ ಕಳೆದು ಹೋಗುತ್ತೆ. ಒಂದಿನ ಆತ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ನೋಡಿದರೆ ಐರಿನ್ ಜಾಕ್ ಅನ್ನೋ ಶ್ರೀಮಂತನ ಜೊತೆ ಬಂದಿರ್ತಾಳೆ. ಜಾನ್ ಐರಿನ್ಲನ್ನ ನೋಡ್ತಾನೆ. ತಾನು ವೈಟರ್ ಅನ್ನೋ ಸತ್ಯವನ್ನು ಮತ್ತೆ ಅವಳಿಂದ ಮುಚ್ಚಿಡ್ತಾನೆ. ಐರಿನ್ ಕೂಡ ಜಾನ್ನನ್ನು ಅಲ್ಲಿ ನೋಡಿ ಆಶ್ಚರ್ಯಗೊಳಗಾಗ್ತಾಳೆ. ಜಾನ್ ತನ್ನ ಅಸಲಿ ಎತ್ತನ್ನು ಮುಚ್ಚಿಡೋದಕ್ಕೆ, ಅಂದರೆ ತನ್ನ ವರ್ಕ್ ಐಡೆಂಟಿಟಿಯನ್ನು ಮುಚ್ಚಿಡೋದಕ್ಕೆ ಅಲ್ಲೇ ಡ್ರಾಮಾ ಮಾಡತೊಡಗ್ತಾನೆ. ಹಾಗೆ ಹೋಟೆಲ್ಗೆ ಬಂದಿರುವಂತಹ ಗೆಸ್ಟ್ ತರ ಟಿವಿಯಿಂದ ನಡೆಯುತ್ತಾ ಅಲ್ಲಿಂದ ಹೊರಕ್ಕೆ ಹೊರಟು ಹೋಗ್ತಾನೆ. ಐರಿನ್ಲ ಬಾಯ್ ಫ್ರೆಂಡ್ ಜಾಕ್ ಐರಿನ್ಗೆ ಮುತ್ತಿನ ಉಂಗುರವನ್ನು ಗಿಫ್ಟ್ ಆಗಿ ಕೊಡ್ತಾನೆ ಮತ್ತು ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತಾನೆ. ಅವಳು ಖುಷಿಯಾಗಿ ಅವನಿಗೆ ಕಿಸ್ ಮಾಡ್ತಾಳೆ. ಆದರೂ ಕೂಡ ಅವಳ ಗಮನ ಜಾನ್ನ ಕಡೆಗೆ ಇರುತ್ತೆ. ರಾತ್ರಿ ಮತ್ತೆ ಅವಳು ಬಾರ್ಗೆ ಹೋಗ್ತಾಳೆ. ಅದು ಕೂಡ ಜಾನ್ ಎಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೋ ಅಲ್ಲಿಗೆ. ಆ ರಾತ್ರಿ ಕೂಡ ಹೋಟೆಲ್ನ ಕಾಸ್ಟ್ಲಿಸ್ಟ್ ರೂಮ್ನಲ್ಲಿ ಶೃಂಗಾರ ಲೀಲೆಯಲ್ಲಿ ದುಮ್ಮಿಕ್ತಾರೆ. ಆನಂತರ ಐರಿನ್ ತನ್ನ ಓಲ್ಡ್ ಬಾಯ್ ಫ್ರೆಂಡ್ ರೂಮ್ಗೆ ಹೋಗ್ತಾಳೆ. ಆದರೆ ಅಷ್ಟು ದೂರದಲ್ಲೇ ಬಾಯ್ ಫ್ರೆಂಡ್ ಜಾಕ್ ನಿಂತಿರ್ತಾನೆ. ಅವನು ಜಾನ್ ಮತ್ತು ಐರಿನ್ ಜೊತೆಯಾಗಿರೋದನ್ನು ನೋಡಿರ್ತಾನೆ ಮತ್ತು ಐರಿನ್ ಜೊತೆಗಿನ ಮದುವೆಯನ್ನು ಕ್ಯಾನ್ಸಲ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಅವಳು ತನ್ನ ವಸ್ತುಗಳೆಲ್ಲವನ್ನೂ ಕೂಡ ಪ್ಯಾಕ್ ಮಾಡಿಕೊಂಡು ಜಾನ್ನ ರೂಮ್ಗೆ ಹೋಗ್ತಾಳೆ ಮತ್ತು ನಿನಗೋಸ್ಕರ ನಿನ್ನ ಸ್ನೇಹಕ್ಕೋಸ್ಕರ ಜಾಕ್ನನ್ನು ಬಿಟ್ಟು ಬಂದ್ಬಿಟ್ಟೆ ಅಂತ ನಾಟಕ ಮಾಡತಾಡುತ್ತಾಳೆ. ಈ ನಡುವೆ ಆ ಹೋಟೆಲ್ನ ಸ್ಟಾಫ್ ಒಬ್ಬ ರೂಮ್ ಬುಕ್ ಮಾಡಿಕೊಂಡಿದ್ದಂತಹ ಗೆಸ್ಟ್ಗಳನ್ನು ಕರೆದುಕೊಂಡು ಆ ಕಾಸ್ಟ್ಲಿ ಸೂಟ್ಗೆ ಬರ್ತಾನೆ. ಅದರಲ್ಲಿ ಬೆಡ್ ಮೇಲೆ ಜಾನ್ ಮತ್ತು ಐರಿನ್ ಕಾಣಿಸ್ತಾರೆ. ಅಲ್ಲಿ ಅವಳಿಗೆ ಜಾನ್ ಒಬ್ಬ ವೈಟರ್ ಅನ್ನೋದು ತಿಳಿಯುತ್ತೆ. ಇದರಿಂದಾಗಿ ಕೋಪಗೊಂಡು ಐರಿನ್ ಅಲ್ಲಿಂದ ಹೊರಟು ಹೋಗ್ತಾಳೆ. ಮತ್ತೆ ಅವಳು ಸಿಟಿಗೆ ಹೋಗಿ ಬೇರೆ ಬೇರೆ ಜನರಿಗೆ ಕಾಲ್ ಮಾಡತೊಡಗ್ತಾಳೆ, ಯಾಕಂದ್ರೆ ಯಾರಾದರೂ ಶ್ರೀಮಂತನನ್ನ ಇವತ್ತು ಬುಟ್ಟಿಯೊಳಗೆ ಹಾಕೋಬೇಕು ಅಂತ. ಫೈನಲಿ ಒಬ್ಬ ಫಿಕ್ಸ್ ಆಗ್ತಾನೆ, ಅವನ ಜೊತೆ ಡೇಟ್ ಮಾಡೋದಕ್ಕೆ ಒಪ್ಕೊಳ್ತಾಳೆ. ನಂತರ ಒಂದು ಕೆಫೆಯಲ್ಲಿ ಅವನಿಗೋಸ್ಕರ ವೆಯ್ಟ್ ಮಾಡತೊಡಗ್ತಾಳೆ. ಆಗ ಅಲ್ಲಿಗೆ ಜಾನ್ ಬರ್ತಾನೆ. ಅವನು ಐರಿನ್ಗೋಸ್ಕರ ಅವಳನ್ನ ಫಾಲೋ ಮಾಡ್ಕೊಂಡೇ ಬಂದಿರ್ತಾನೆ ಮತ್ತು ಅವಳ ಹತ್ರ ಸಾರಿ ಕೇಳ್ತಾನೆ. ಒಂದ್ಸಾರಿ ನನ್ನ ಜೊತೆ ಡಿನ್ನರ್ ಡೇಟ್ಗೆ ಬಾ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆದರೆ ಐರಿನ್ ಅವನಿಗೆ ಅಲ್ಲಿಂದ ಹೊರಟು ಹೋಗುವಂತ ಹೇಳ್ತಾಳೆ. ನಂತರ ಅವಳು ಮೊದಲೇ ಫಿಕ್ಸ್ ಆಗಿದ್ದಂತಹ ವ್ಯಕ್ತಿಯ ಜೊತೆ ಖುಷಿಯಾಗಿ ಮಾತಾಡತೊಡಗ್ತಾಳೆ. ಈ ನಡುವೆ ಆ ವ್ಯಕ್ತಿಗೆ ಜಾನ್ ಅಷ್ಟು ದೂರದಲ್ಲಿ ಕಾಣಿಸ್ತಾನೆ. ಅವನನ್ನು ನೋಡಿದಂತಹ ಆ ಡೇಟ್ಗೆ ಬಂದಿದ್ದಂಥ ವ್ಯಕ್ತಿ ಅಲ್ಲಿಂದ ಎದ್ದು ಹೋಗ್ತಾನೆ. ಆನಂತರ ಐರಿನ್ ಜಾನ್ ಹತ್ರ ಸಿಟ್ಟಾಗಿ ಮಾತಾಡ್ತಾಳೆ. ಇದಕ್ಕೂ ಮುಂಚೆ ನೀನು ಡಿನ್ನರ್ ಡೇಟ್ಸ್ಗೆ ಇನ್ವೈಟ್ ಮಾಡಿದ್ಯಲ್ವಾ, ಸರಿ ಬಾ ಹೋಗೋಣ ಅಂತ ತುಂಬ ಕಾಸ್ಟ್ಲಿ ಆದಂಥ ಹೋಟೆಲ್ಗೆ ಕರೆದುಕೊಂಡು ಹೋಗ್ತಾಳೆ. ಆದರೆ ಅಲ್ಲಿನ ಬಿಲ್ ಪೇ ಮಾಡುವಷ್ಟು ದುಡ್ಡು ವೆಯ್ಟರ್ ಕೆಲಸ ಮಾಡುವಂತಹ ಜಾನ್ ಹತ್ರ ಇರೋದಿಲ್ಲ. ಅವನು ತನ್ನ ಮನಸ್ಸಿನ ಮಾತುಗಳನ್ನು ಅವಳ ಹತ್ರ ಹೇಳ್ಕೊಳ್ತಾನೆ. ಆದರೆ ಅದು ಅವಳಿಗೆ ಇಡಿಸೋದಿಲ್ಲ. ಬೇಕಂತಲೇ ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ಸ್ಗಳನ್ನು ಆರ್ಡರ್ ಮಾಡ್ತಾಳೆ. ನಂತರ ಹೇಳ್ತಾಳೆ, ಇವತ್ತು ರಾತ್ರಿ ನಾವಿದೇ ಹೋಟೆಲ್ನಲ್ಲಿ ಕಳೆಯೋಣ ಅಂತ. ಆ ಹೋಟೆಲ್ನ ಬಿಲ್ ಮತ್ತು ರೂಮ್ ರೆಂಟನ್ನು ಜಾನೇ ಕೊಡಬೇಕಾಗಿರುತ್ತೆ. ಅಷ್ಟೇ ಅಲ್ಲ, ಐರಿನ್ ಏನೇನು ಕಾಸ್ಟ್ಲಿ ವಸ್ತುಗಳನ್ನು ಪರ್ಚೇಸ್ ಮಾಡ್ತಾಳೋ ಅಷ್ಟಕ್ಕೂ ಕೂಡ ಜಾನ್ ಪೇ ಮಾಡಬೇಕಾಗಿರುತ್ತೆ. ಜಾನ್ ಅವಳ ಜೊತೆ ಸಮಯ ಕಳೆಯೋದಕ್ಕೋಸ್ಕರ ಅಷ್ಟು ದುಡ್ಡನ್ನು ಅವನೇ ಪೇ ಮಾಡಬೇಕಾಗಿರುತ್ತೆ. ಐರಿನ್ ಕೂಡ ಗೋಲ್ಡ್ ಡಿಗ್ಗರ್ ಗರ್ಲ್ ಅಂದರೆ ಹೇಗಿರ್ತಾಳೆ, ಅವಳಿಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಬೇಕು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಜಾನ್ಗೆ ತೋರಿಸ್ತಾ ಇರ್ತಾಳೆ ಮತ್ತು ನೀರಿನಂತೆ ಹಣವನ್ನು ಖರ್ಚು ಮಾಡಿಸ್ತಾ ಇರ್ತಾಳೆ. ಜಾನ್ ತಾನು ಕೂಡಿಟ್ಟಿದ್ದಂತಹ ಅಷ್ಟು ಸೇವಿಂಗ್ಸನ್ನು ಅವಳ ಮೇಲೆ ಖರ್ಚು ಮಾಡ್ತಾನೆ. ಐರಿನ್ಗೆ ಇದೆಲ್ಲವನ್ನು ನೋಡಿ ಬೇಜಾರು ಅನಿಸುತ್ತೆ. ಅವನ ಹತ್ತಿರ ಇದ್ದಂಥ ದುಡ್ಡೆಲ್ಲವೂ ಖಾಲಿಯಾದ ನಂತರ ಅವಳು ತನ್ನ ಹತ್ತಿರ ಇದ್ದಂಥ ಹಣದಿಂದ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡ್ತಾಳೆ, ಯಾಕಂದರೆ ಅವನು ಮತ್ತೆ ತನ್ನ ವೇಟರ್ ಜಾಬ್ಗೆ ಜಾಯ್ನ್ ಆಗಲಿ ಅಂತ. ಹೊರಡಬೇಕಾದ್ರೆ ಜಾನ್ ತನ್ನ ಜೇಬಿನಿಂದ ಕೊನೆಯ ಕಾಯಿನ್ ಅನ್ನು ತೆಗಿತಾನೆ ಮತ್ತು ಅವಳಿಗೆ 10 ಸೆಕೆಂಡ್ ಟೈಮ್ ನನಗೆ ಕೊಡು ಅಂತ ಕೇಳ್ತಾನೆ, ಯಾಕಂದರೆ ಅವಳ ಕಣ್ಣುಗಳನ್ನೇ ಕಣ್ರೆಪ್ಪೆ ಮಿಟುಕಿಸದ ಹಾಗೆ ನೋಡ್ತಾ ಇರೋದಕ್ಕಾಗಿ. ಅವಳು 10 ಸೆಕೆಂಡ್ನ ನಂತರ ಅಲ್ಲಿಂದ ಹೊರಟು ಹೋಗ್ತಾಳೆ. ಜಾನ್ ಮತ್ತೆ ಅಲ್ಲಿದ್ದಂಥ ಹೋಟೆಲ್ಗೆ ವಾಪಸ್ ಬರ್ತಾನೆ ಬಾಕಿ ಬಿಲ್ಲನ್ನು ಪೇ ಮಾಡೋದಕ್ಕೋಸ್ಕರ. ಆದರೆ ಬಿಲ್ ಪೇ ಮಾಡೋದಕ್ಕೆ ಅವನ ಹತ್ರ ದುಡ್ಡೇ ಇರಲ್ಲ. ಆಗ ಅಷ್ಟರಲ್ಲಿ ಅವನ ಸಹಾಯಕ್ಕಾಗಿ ಒಬ್ಬ ಲೇಡಿ ಬರ್ತಾಳೆ. ಅವಳ ಹೆಸರು ಮೆಡಲಿನ್.
ಶ್ರೀಮಂತ ಹೆಂಗಸು. ಅವಳು ಅವನ ಬಾಕಿ ಬಿಲ್ಲನ್ನು ಪೇ ಮಾಡ್ತಾಳೆ. ಅದಕ್ಕಾಗಿ ಜಾನ್ ಅವಳೊಂದಿಗೆ ಅಫೇರ್ ಇಟ್ಕೋಬೇಕು ಅನ್ನೋ ಷರತ್ತಿನೊಂದಿಗೆ. ಆ ರಾತ್ರಿ ಕಳೆದ ನಂತರ ಅವನು ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಅಲ್ಲಿ ಅವನಿಗೆ ಐರಿನ್ ಮತ್ತೆ ಕಾಣಿಸ್ತಾಳೆ, ಅದು ಕೂಡ ಹೊಸ ಬಾಯ್ ಫ್ರೆಂಡ್ ಗ್ರಿಲ್ಸ್ನ ಜೊತೆ. ಹೀಗಾಗಿ ಜಾನ್ ಮತ್ತೆ ವಾಪಸ್ ಮೆಡಲಿನ್ ಹತ್ರಕ್ಕೆ ಬರ್ತಾನೆ. ಆ ರಾತ್ರಿ ಅವನು ಅಲ್ಲಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ನೆಕ್ಸ್ಟ್ ಡೇ ಐರಿನ್ ಜಾನ್ ನನ್ನ ಹೋಟೆಲ್ನಲ್ಲಿ ನೋಡ್ತಾಳೆ, ಅವನು ಈಗಲೂ ಕೂಡ ನನ್ನನ್ನು ಫಾಲೋ ಮಾಡ್ತಿದ್ದಾನೆ ಅಂದ್ಕೊಳ್ತಾಳೆ. ಆನಂತರ ಅವಳಿಗೊಂದು ಸತ್ಯ ತಿಳಿಯುತ್ತೆ, ಅವನು ಕೂಡ ನನ್ನ ಥರನೇ ಆಗೋಗಿದ್ದಾನೆ ಅಂತ. ಜಾನ್ ಬೇರೆಯವ್ರ ಜೊತೆ ಇರೋದನ್ನು ನೋಡಿ ಅವಳಿಗೆ ಬೇಜಾರೇನೂ ಆಗುತ್ತೆ. ಆದರೂ ಕೂಡ ಅವನಿಗೆ ಅವಳು ಕೆಲವೊಂದು ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತಾಳೆ. ಆ ಟ್ರಿಕ್ಸ್ನ ಯೂಸ್ ಮಾಡಿ ಜಾನ್ ಮೆಡಲಿನ್ನಿಂದ ಗಿಫ್ಟ್ಗಳನ್ನು ಪಡ್ಕೊಳ್ತಾನೆ. ಒಂದಿನ ಶಾಪಿಂಗ್ ಮಾಡ್ತಾ ಇರಬೇಕಾದ್ರೆ ಐರಿನ್ ಒಂದು ಕಾಯಿನನ್ನು ತೆಗೆದು ಅವನಿಗೆ ತೋರಿಸ್ತಾ 10 ಸೆಕೆಂಡ್ಸ್ ನನಗೆ ಕೊಡು ಅಂತಾಳೆ. ಅದು ಕೂಡ ಇಬ್ಬರು ಒಬ್ಬರನ್ನೊಬ್ಬರು ಪರಸ್ಪರ ನೋಡ್ಕೊಳ್ಳೋದಕ್ಕೆ. ಆ್ಯಂಡ್ ಆ ಯೂರೋ ಕಾಯಿನ್ ಇವನು ಅವಳಿಗೆ ಕೊಟ್ಟಿದ್ದೇ ಆಗಿರುತ್ತೆ. ಸ್ಲೋಲಿ ಸ್ಲೋಲಿ ದೇ ಆರ್ ಫಾಲ್ ಇನ್ ಲವ್. ಜಾನ್ ಕೂಡ ಪ್ರೂವ್ ಮಾಡ್ತಾನೆ ಐರಿನ್ ತರ ನಾನು ಕೂಡ ಗೋಲ್ಡ್ ಡಿಗ್ಗರ್ ಅಂತ. ಮತ್ತು ಇದಕ್ಕಾಗಿ ಐರಿನ್ ಅವನಿಗೆ ಸಪೋರ್ಟ್ ಅನ್ನ ಕೂಡ ಮಾಡ್ತಾಳೆ. ಇಬ್ಬರು ಕೂಡ ಒಬ್ಬರಿಗೊಬ್ಬರು ಜೊತೆಯಾಗಿ ಸಮಯವನ್ನು ಕಳೆಯತೊಡಗ್ತಾರೆ. ಈ ನಡುವೆ ಐರಿನ್ಗೆ ಅವಶ್ಯಕತೆ ಅನ್ನಿಸದೇ ಇದ್ರೂ ಅವಳಿಗೆ ತಿಳಿಯದ ಹಾಗೆ ಜಾನ್ನನ್ನು ಲವ್ ಮಾಡತೊಡಗ್ತಾಳೆ. ಜಾನ್ ಹತ್ರ ಇದ್ದಂತ ಹಳೆಯ ಗಡಿಯಾರವನ್ನ ಏನೋ ಒಂಥರ ಸಿಟ್ಟಲ್ಲಿ ಒಡೆದು ಹಾಕ್ತಾಳೆ. ನಂತರ ಅದನ್ನು ತೆಗೆದುಕೊಂಡು ಅವನ ಕೈಗಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಆದರೆ ಜಾನ್ಗೆ ಅರ್ಥ ಆಗಲ್ಲ ಅವಳು ಯಾಕೆ ಹಾಗೆ ಮಾಡ್ತಿದ್ದಾಳೆ ಅಂತ. ಇದಾದ ನಂತರ ಮೆಡಲಿನ್ ಬಲವಂತದಿಂದ ಜಾನ್ನನ್ನು ಒಬ್ಬ ಪ್ಲಾಸ್ಟಿಕ್ ಸರ್ಜನ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಅವನ ಕಣ್ಣನ್ನು ಪರ್ಫೆಕ್ಟ್ ಶೇಪ್ಗೆ ತರೋದಕ್ಕೋಸ್ಕರ ಸರ್ಜರಿಯನ್ನು ಮಾಡಿಸ್ತಾಳೆ. ನಂತರ ಅವಳು ಜಾನ್ ಕೈನಲ್ಲಿ ಒಡೆದು ಹೋದಂತಹ ಗಡಿಯಾರವನ್ನು ನೋಡ್ತಾಳೆ. ಹೊಸ ಗಡಿಯಾರವನ್ನು ಕೊಡಿಸೋದಕ್ಕೆ ಶಾಪ್ಗೆ ಕರೆದುಕೊಂಡು ಹೋಗ್ತಾಳೆ. ಅಲ್ಲೊಂದು ಕಾಸ್ಟ್ಲಿಯಾದಂಥ ವಾಚನ್ನು ಅವನಿಗೆ ಕೊಡಿಸ್ತಾಳೆ. ಆಗ ಜಾನ್ಗೆ ಅರ್ಥ ಆಗುತ್ತೆ ಐರಿನ್ ವಾಚನ್ನು ಯಾಕೆ ಹೊಡೆದಾಕಿದ್ಲು ಅಂತ. ಜಾನ್ ರಾತ್ರಿಯಾದ ನಂತರ ಹೋಟೆಲ್ನಲ್ಲಿ ಐರಿನ್ಗೆ ವಾಚ್ ತೋರಿಸೋದಕ್ಕೆ ಹೋಗ್ತಾನೆ. ಕಾಸ್ಟ್ಲಿಯಾದಂಥ ವಾಚನ್ನು ನೋಡಿ ಐರಿನ್ ಇಂಪ್ರೆಸ್ ಆಗ್ತಾಳೆ. ಆದರೆ ಮತ್ತೆ ವಾಚನ್ನು ಒಡೆದು ಹಾಕಿ ಖುಷಿ ಪಡ್ತಾಳೆ. ಈ ನಡುವೆ ಜಾನ್ ತನ್ನ ಟ್ರಿಕ್ಸನ್ನು ಯೂಸ್ ಮಾಡಿ ಮೆಡಲಿನ್ಗಳನ್ನು ಇಂಪ್ರೆಸ್ ಮಾಡತೊಡಗ್ತಾನೆ. ಆಗ ಗ್ರಿಲ್ಸ್ ಮತ್ತು ಐರಿನ್ ರೂಮ್ಗೆ ಹೋಗೋದನ್ನು ನೋಡ್ತಾನೆ. ಅವರಿಬ್ಬರ ಮಧ್ಯೆ ಏನೇನಾಗುತ್ತೋ ಏನೋ ಅಂತ ಆತಂಕ ಕಾಡತೊಡಗುತ್ತೆ. ಹೀಗಾಗಿ ಅವನು ರಿಸೆಪ್ಷನಿಸ್ಟ್ ಥರ ಗ್ರಿಲ್ಗೆ ಕಾಲ್ ಮಾಡಿ ಮತ್ತೆ ಮತ್ತೆ ತಲೆ ತಿನ್ನತೊಡಗ್ತಾನೆ. ಇದೆಲ್ಲವೂ ಕೂಡ ಐರಿನ್ಗೆ ಗೊತ್ತಾಗುತ್ತೆ ಮತ್ತು ಅವಳು ಒಳಗೊಳಗೆ ನಗ್ತಾ ಇರ್ತಾಳೆ. ನಂತರ ಜಾನ್ ಮೆಡಲಿನ್ ಹತ್ರ ಬರ್ತಾನೆ. ಆಗ ಮೆಡಲಿನ್ ಜಾನ್ಗೆ ಅವಾಜ್ ಆಗ್ತಾಳೆ, ನನ್ನ ಮೇಲೆ ನೀನು ಕಾನ್ಸಂಟ್ರೇಷನ್ ಕಳೆದುಕೊಂಡ್ರೆ ನಿನ್ನನ್ನು ಇಲ್ಲಿಂದ ಆಚೆಗೆ ಹಾಕ್ತೀನಿ, ನೀನು ಇಲ್ಲಿ ಉಡಾಯಿಸ್ತಿರೋ ಎಂಜಾಯ್ಮೆಂಟ್ ಎಲ್ಲವೂ ಕೂಡ ಕ್ಲೋಸ್ ಆಗುತ್ತೆ ಅಂತ ವಾರ್ನ್ ಮಾಡ್ತಾಳೆ. ಇದನ್ನು ಕೇಳಿದಂತಹ ಜಾನ್ ಅವಳ ವಾಚನ್ನು ರಿಟರ್ನ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ನೆಕ್ಸ್ಟ್ ಡೇ ಮೆಡಲಿನ್ ವಾಚ್ನ ಜೊತೆ ಸ್ಕೂಟರನ್ನು ಕೂಡ ಜಾನ್ಗೆ ಗಿಫ್ಟ್ ಮಾಡ್ತಾಳೆ. ಆನಂತರ ಅವನು ಐರಿನ್ಗೆ ಹೇಳ್ತಾನೆ ಈಗ ಅವಳು ನನ್ನ ಕಂಟ್ರೋಲ್ನಲ್ಲಿ ಇದ್ದಾಳೆ ಅಂತ, ಯಾಕಂದರೆ ಮೆಡಲಿನ್ಗೆ ನನ್ನ ಅವಶ್ಯಕತೆ ಇದೆ ಅಂತಾನೆ. ಐರಿನ್ ಜಾನ್ ಜೊತೆ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ. ಆ್ಯಂಡ್ ಅಲ್ಲಿಗೆ ಹೋಗೋದಕ್ಕೆ ತಯಾರಿ ಆಗ್ತಾ ಇರ್ತಾಳೆ. ಮತ್ತೆ ರೆಡಿಯಾಗಿ ಬಂದು ನೋಡ್ತಾಳೆ ಮೆಡಲಿನ್ ಅಷ್ಟರಲ್ಲಿ ಬಂದು ಜಾನ್ನ ಜೊತೆ ಕೂತು ಮಾತಾಡ್ತಾ ಇರ್ತಾಳೆ. ಐರಿನ್ ಮತ್ತು ಜಾನ್ ಇಬ್ಬರು ಕೂಡ ಗ್ರಿಲ್ಸ್ ನಿದ್ದೆ ಮಾಡಿದ ನಂತರ ಮೀಟ್ ಆಗೋದು ಅಂತ ತೀರ್ಮಾನ ಮಾಡ್ತಾರೆ. ಆದರೆ ಗ್ರಿಲ್ಸ್ ನಿದ್ದೆನೆ ಮಾಡಲ್ಲ. ಕೆಲವು ಗಂಟೆಗಳ ನಂತರ ಗ್ರಿಲ್ ಫೈನಲಿ ನಿದ್ದೆ ಮಾಡ್ತಾನೆ. ಜಾನ್ ಮತ್ತು ಐರಿನ್ ಇಬ್ಬರು ಜೊತೆಯಾಗಿ ಲಾಂಗ್ ಡ್ರೈವ್ ಶುರು ಮಾಡ್ತಾರೆ. ಆ ನಂತರದ ದಿನಗಳಲ್ಲಿ ಅವರಿಬ್ಬರು ಕೂಡ ಜೊತೆಯಾಗಿ ಕಳೆಯೋದಕ್ಕೋಸ್ಕರ ಅವಕಾಶಗಳನ್ನು ಹುಡುಕತೊಡಗ್ತಾರೆ. ಮೆಡಲಿನ್ ಮತ್ತು ಗ್ರಿಲ್ಸ್ ಕಣ್ತಪ್ಪಿಸಿ ಅವರು ಸೃಷ್ಟಿಸಿಕೊಳ್ಳುವಂತಹ ಪ್ರೈವೇಟ್ ಆದಂತಹ ಕ್ಷಣಗಳಿಂದ ಅವರ ನಡುವಿನ ಲವ್ ಮತ್ತಷ್ಟು ಗಾಢವಾಗ್ತಾ ಹೋಗುತ್ತೆ. ಒಂದಿನ ಐರಿನ್ ಜಾನ್ಗೆ ಹೇಳೋದಕ್ಕೆ ಬರ್ತಾಳೆ, ನಾನು ಗ್ರಿಲ್ಸ್ ಜೊತೆ ವಿನಿಸ್ಗೆ ಹೋಗ್ತಾ ಇದ್ದೀನಿ ಅಂತ. ಆಗ ಇಬ್ಬರು ಕೂಡ ತುಂಬ ಎಮೋಷನಲ್ ಆಗ್ತಾರೆ. ಇದೆಲ್ಲವನ್ನೂ ಕೂಡ ಗ್ರಿಲ್ಸ್ ಬಾಲ್ಕನಿಯಿಂದ ನೋಡತೊಡಗ್ತಾನೆ ಮತ್ತು ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಐರಿನ್ ಹತ್ರ ಅವಳು ಹಾಕ್ಕೊಂಡಿರೋ ಸ್ವಿಮ್ ಸೂಟ್ ಬಿಟ್ಟರೆ ಬೇರೇನೂ ಕೂಡ ಉಳಿಯೋದಿಲ್ಲ. ಐರಿನ್ಲ ಪರಿಸ್ಥಿತಿ ನೋಡಿ ಜಾನ್ ತನ್ನ ಹತ್ತಿರ ಇದ್ದಂಥ ವಾಚನ್ನು ಮಾರಿಬಿಡ್ತಾನೆ. ಆ ದುಡ್ಡಿನಿಂದಲೇ ಐರಿನ್ ಉಳಿದುಕೊಳ್ಳೋದಕ್ಕೆ ಅಂತ ಒಂದು ತಿಂಗಳ ರೂಮನ್ನು ಬುಕ್ ಮಾಡಿಕೊಡ್ತಾನೆ. ಆ ರೂಮಲ್ಲಿ ಅವಳಿಗಾಗಿ ಒಂದಷ್ಟು ಬಟ್ಟೆಗಳನ್ನು ತಂದಿಡ್ತಾನೆ. ಈ ನಡುವೆ ಓಲ್ಡ್ ಗರ್ಲ್ ಫ್ರೆಂಡ್ ಮೆಡಲಿನ್ಗೊಂದು ಡೌಟ್ ಶುರುವಾಗುತ್ತೆ. ಆಗ ಜಾನ್ ನಿನಗೆ ಗಿಫ್ಟ್ ಪರ್ಚೇಸ್ ಮಾಡೋದಕ್ಕೋಸ್ಕರ ನನ್ನ ಹತ್ರ ಇದ್ದಂಥ ವಾಚನ್ನು ಮಾರಿಬಿಟ್ಟೆ ಅಂತಾನೆ. ಅದನ್ನು ಕೇಳಿ ಮೆಡಲಿನ್ ಫುಲ್ ಖುಷಿ ಆಗ್ತಾಳೆ. ಆನಂತರ ಜಾನ್ ಐರಿನ್ಗೆ ಒಂದು ಪಾರ್ಟಿ ಇನ್ವಿಟೇಷನ್ ಕೊಡ್ತಾನೆ. ಆ ಪಾರ್ಟಿಯಲ್ಲಿ ಅವಳು ತನಗಾಗಿ ಮತ್ತೊಬ್ಬ ಶ್ರೀಮಂತನನ್ನು ಹುಡುಕತೊಡಗ್ತಾಳೆ. ಆದರೆ ಅವಳಿಗೆ ಯಾವ ಮಿಕವೂ ಕೂಡ ಬೀಳೋದಿಲ್ಲ. ಆಗ ಓಲ್ಡ್ ಬಾಯ್ ಫ್ರೆಂಡ್ ಜಾಕ್ ಒಂದು ಹುಡುಗಿ ಜೊತೆ ಕಾಣಿಸ್ತಾನೆ. ಆಗ ಅವಳು ಜಾಕ್ನನ್ನು ಮೀಟ್ ಮಾಡ್ತಾಳೆ. ಓಲ್ಡ್ ಬಾಯ್ ಫ್ರೆಂಡ್ ಜಾಕ್ನ ಹತ್ತಿರವಾಗೋದಕ್ಕೆ ಜಾನ್ನನ್ನು ಹೆಲ್ಪ್ ಕೇಳ್ತಾಳೆ, ಯಾಕಂದರೆ ಈಗ ಅವಳಿಗೆ ಹಣದ ಅವಶ್ಯಕತೆ ತುಂಬ ಇರುತ್ತೆ. ಒಂದು ವೇಳೆ ಜಾಕ್ ಅವಳಿಗೆ ಸಿಗದೇ ಇದ್ದರೆ ಅವಳ ಐಷಾರಾಮಿ ಲೈಫ್ ಕೂಡ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ಅವಳು ಜಾಕ್ನ ಜೊತೆಗಿದ್ದ ಹುಡುಗಿಯನ್ನು ಕರೆದು ಜಾನ್ನನ್ನು ತೋರಿಸ್ತಾಳೆ. ಜಾನ್ ಒಬ್ಬ ಪ್ರಿನ್ಸ್ ಬಿಲಿಯನೇರ್, ಅವನನ್ನು ಅಡ್ಜಸ್ಟ್ ಮಾಡ್ಕೋ ಅಂತ ಚೂಬಿಡ್ತಾಳೆ. ಆ ಹುಡುಗಿ ಜಾನ್ ಹತ್ರಕ್ಕೆ ಬಂದು ಅವನ ಹತ್ರ ಮಾತಾಡ್ತಾ ನಿಲ್ಲಿಯತೊಡಗ್ತಾಳೆ.
ಆಗ ಅಲ್ಲಿಗೆ ಮೆಡಲಿನ್ ಬರ್ತಾಳೆ ಇಬ್ಬರನ್ನ ನೋಡಿ ಬೇಜಾರಾಗಿ ಮಾತಾಡ್ತಾಳೆ ಜಾನ್ ಅವಳಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನಿಸುತ್ತಾನೆ ಆದರೆ ಮೆಡಲಿನ್ ಇದೆಲ್ಲವನ್ನೂ ಕೂಡ ನಂಬದೆ ಅವನನ್ನ ಬಿಟ್ಟು ಹೋಗ್ತಾಳೆ ಇತ್ತ ಕ್ಯಾಚ್ ಹಾಕಲು ಬಂದಿದ್ದಂತ ಹುಡುಗಿಗೆ ಜಾನ್ ಹೇಳ್ತಾನೆ ಅವರು ನನ್ನ ಸತ್ತುವದ ಹೆಂಡತಿಯ ಮದರ್ ಅವರಿಗೆ ನಾನು ಬೇರೆ ಲೇಡೀಸ್ ಜೊತೆ ಮಾತಾಡೋದು ಇಷ್ಟವಾಗಲ್ಲ ಅಂತಾನೆ ಇದನ್ನ ಕೇಳಿದ ಕ್ಯಾಚಿಂಗ್ ಗರ್ಲ್ ಜಾನ್ಗೆ ಮತ್ತಷ್ಟು ಹತ್ತಿರವಾಗ್ತಾಳೆ ಅಂಡ್ ಐರಿನ್ ಲ ಪ್ಲಾನ್ ಕೂಡ ಸಕ್ಸಸ್ ಆಗಿರುತ್ತೆ ಐರಿನ್ ಮತ್ತೆ ಓಲ್ಡ್ ಬಾಯ್ ಫ್ರೆಂಡ್ ಜಾಕ್ ಹತ್ತಿರಕ್ಕೆ ಹೋಗ್ತಾಳೆ ಆದರೆ ಜಾನ್ ಮತ್ತೊಬ್ಬ ಹುಡುಗಿ ಜೊತೆ ಹೋಗಿದ್ದಕ್ಕೆ ಒಳಗೊಳಗೆ ವೇದನೆಯನ್ನು ಅನುಭವಿಸತೊಡಗ್ತಾಳೆ ಆನಂತರ ಅವಳು ಜಾಕ್ಗೆ ಹೇಳ್ತಾಳೆ ನನಗೆ ಪ್ರೀತಿಯ ಅವಶ್ಯಕತೆ ಇದೆ ಮನಿ ಅವಶ್ಯಕತೆ ಅಲ್ಲ ಅಂತಂದು ಅಲ್ಲಿಂದ ಇದ್ದು ಹೊರಟು ಬಿಡ್ತಾಳೆ ತಾನು ಐಷಾರಾಮಿಯಾಗಿ ಬದುಕಬೇಕು ಐಫೈ ಆಗಿ ಲೈಫ್ ಮಾಡಬೇಕು ಅನ್ನೋ ಅಂಬಲವನ್ನೆಲ್ಲವನ್ನೂ ಕೂಡ ಬಿಟ್ಟು ಜಾನ್ ಹತ್ತಿರಕ್ಕೆ ಓಡ್ತಾಳೆ ಆ್ಯಂಡ್ ಜಾನ್ ಹತ್ತಿರಕ್ಕೆ ಹೋಗಿ ತನ್ನೆಲ್ಲ ಫೀಲಿಂಗ್ಸ್ಗಳನ್ನು ಕೂಡ ಅವನ ಹತ್ರ ಹೇಳ್ಕೊಳ್ತಾಳೆ ಸಿನಿಮಾದ ಎಂಡಿಂಗ್ನಲ್ಲಿ ಇಬ್ಬರು ಕೂಡ ಸ್ಕೂಟರ್ನಲ್ಲಿ ಇಟಲಿಯ ಕಡೆ ಪ್ರಯಾಣ ಬೆಳೆಸ್ತಾರೆ ಅವರಿಬ್ಬರು ಕೂಡ ಅಲ್ಲಿಂದ ಹೋಗೋದಕ್ಕೆ 1 ಯುರೋ ಕಾಯಿನ್ ಸಹಾಯ ಮಾಡುತ್ತೆ ಆ್ಯಂಡ್ ಆ ಕಾಯಿನ್ ಅನ್ನು ಇದಕ್ಕೆ ಮುಂಚೆ ಅವರಿಬ್ಬರು ಕೂಡ ಒಬ್ಬರಿಗೊಬ್ಬರು ಬದಲಾಯಿಸಿಕೊಂಡಿರ್ತಾರೆ ಇವರಿಬ್ಬರು ಕೂಡ ದುಡ್ಡಿಂದ ಖುಷಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತಾರೆ ಮತ್ತು ಅದರಿಂದ ಏನು ಬೇಕಾದರೂ ಕೊಂಡ್ಕೋಬಹುದು ಅಂತ ಅದರಿಂದನೇ ಓಡ್ತಾ ಇರ್ತಾರೆ ಆದರೆ ಫೈನಲ್ ಆಗಿ ಅವರಿಗೆ ಗೊತ್ತಾಗಿರುತ್ತೆ ದುಡ್ಡಿಂದ ಪ್ರೀತಿಯನ್ನು ಕೊಂಡ್ಕೊಳ್ಳೋದಕ್ಕಾಗಲ್ಲ ಅಂತ ನಮಸ್ಕಾರ